ಅಲ್ಲೇ ಐತಲ್ರಿ ಗದ್ದಿಗೆ, ಅಲ್ಲಿಗೆ ಗದ್ದಿಗೆ ಐತೆ ಅದು ಕರೆಕ್ಟ್. ಅಲ್ಲಿ ಕೆಳಗಡೆ ಗದ್ದಿಗೆ ಐತೆ, ಕೆಳಗಡೆ ಗದ್ದಿಗೆ ಅಲ್ಲಿಗೆ ಐತಿ. ಇಲ್ಲಿ ಇಳಿದು ತಳಗೊಂದು ಇಳಿಯಕ್ ಒಂದು ಗವಿ ಐತಿ, ಗವಿಯಲ್ಲಿ ಹೋಗಿ ಕುಂತು ನೀವು ಇದನ್ ಮಾಡ್ಬೋದು, ಅಲ್ಲಿ ಅನುಷ್ಠಾನ ಮಾಡುವಂತದ್ದು ನೋಡ್ಬೋದು ತಳಗೊಂದು. ಹೋಗ್ಬೋದಲ್ರಿ ನಾವು, ಬರ್ರಿ ಇಲ್ಲಿ ಮ್ಯಾಲೆ ಇಲ್ಲೇ ಬರ್ರಿ, ಇಲ್ಲಿ ಇಲ್ಲಿ ಓಹ್ ಇಲ್ಲಿ ಕೆಳಗಡೆ ಇಳಿಬೇಕನ್ರಿ. ಇದೇ ತರನ ಅಲ್ಲಿ ಇದ್ರಾಗ ಇಲ್ರಿ ಮ್ಯಾಗ ಅಲ್ಲಿ ಇದ್ರಾಗ ಗಿರಿ ಮಠದಾಗ ಐತಿ, ಗಿರಿ ಮಠದಾಗ ಹೋಗಿದ್ರಿ ಇಲ್ಲಿ ಹೋಗಿದ್ದೀನಿ ಒಮ್ಮೆ ಗಿರಿ ಮಠದಾಗ ಐತಿ. ಹಾ ಬಾ ಬಾ ಬರ್ರಿ. ಇದು ಅನುಷ್ಠಾನ ಮಾಡುವಂತ ಗವಿ, ನಮ್ ನಿಮ್ಮ ಹತ್ರ ಬಂದ ದರ್ಶನ ತಗೊಳಕ್ಕಿದ ಸ್ವಾಮೀಜಿ ಅವ್ರು ಇಳ್ಕೊಂತ ಅನುಷ್ಠಾನ. ಓಕೆ ಓಕೆ. ಈ ಮರ ಕುತ್ಕೊಂಡು ಅನುಷ್ಠಾನ ಮಾಡ್ತಾರೆ. ಹತ್ತನೇದವ್ರ ಗದಿಗೆ ಹತ್ತನೇ ಸ್ವಾಮೀಜಿ ಅವರು ವಿಜಯದಶಮಿ ದಿವಸ ಲಿಂಗೈಕ್ಯಾಗ್ಯಾರ ಇವರು. ವಿಜಯದಶಮಿ ದಿವಸ ರೀ? ಹೌದು ರೀ, ವಿಜಯದಶಮಿ ಲಿಂಗೈಕ್ಯಾಗ್ಯಾರ ಸೋಮವಾರ ವಿಜಯದಶಮಿ ದಿವಸ. ಹ್ಞೂ ಲಿಂಗೈಕ್ಯಾಗ್ಯಾರ ಇವರು ಸೋಮವಾರ ವಿಜಯದಶಮಿ. ಮಾರಸಿರ್ ಬೌಳ ವಿಜಯ ಮಾರಸಿರ್ ಬೌಳ ದಶಮಿ ದಿವಸ 11 ಆಚಾರ. ನಂತರ ಮಾರಕ್ಷರ ಬಾಳು ದಶಮಿ ದಿವಸ ಇವರು 12 ಆಚಾರ. ದಶಮಿ ತಿಥಿಗೆ ಲಿಂಗೈಕ್ಯಾಗ್ಯಾರ ಇವರು 3 ಮಂದಿ. ನಮಗ್ ಗೊತ್ತಿದ್ದದ್ದು ಅಷ್ಟೇ ಇಲ್ಲ, ಅಷ್ಟ ವರ್ಷ ತಗೊಂಡ್ಬಿಟ್ಟು ನಡೆಯುತ್ತೆ. ಬರ್ರಿ ಬನ್ ಬರ್ರಿ 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 ಕೂಡ ಕುಂತೀವಿ ಕುಂತೀವಿ ಕುಂತ್ರ. ಅಂದ್ರೆ ಯಾವುದೇ ಸ್ವಾಮೀಜಿಗಳು ಆಗಿದ್ರು ಇಲ್ಲಿ ಮಾಡ್ತಾರೆ. 21 ಕಮ್ಮಿ ಅಂದ್ರೆ 21 ದಿವಸ ಮಾಡ್ಬೇಕು ಅವ್ರ ಅನುಷ್ಠಾನ ಆಗಿಂದನೆ. ಅವಾಗ ಮತ್ತವ್ರಿಗೆ ಮುಂದೆ ಈಗ ಈಗ ಮ್ಯಾಗ ಸ್ವಾಮೀಜಿಗಳು ಏನಿದ್ದಾರಲ್ರಿ ಅವರ ಗದ್ದುಗೆ ಇಲ್ಲೇ ಆಗಿರುವಂತ ಇದೇ ಗದ್ದಿಗೆ ಇದೇ ಗದ್ದಿಗೆ ಇದೇ ಗದ್ದಿಗೆ ಅದು ತೋರ್ ಗದ್ದಿಗೆ ಮಾಡೋದು. ತೋರ್ ಗದ್ದಿಗೆ ಈಗ ಎಲ್ಲ ಮರಳುಗಳು ಹಾಕಿ ಎಲ್ಲ ಮುಚ್ಚಿ ಒಂದು ಗದ್ದಿಗೆ ಕಟ್ಟುವಲ್ಲ, ಹಂಗ ಆಗುದು ಬೇಡಪ್ಪ ಅಂತಂದು ಈ ಬನ್ನಿ ಬನ್ನಿ ಇಷ್ಟಿಟ್ಟು ಇದನ್ನೆಲ್ಲ ಮಾಡಿ ತೋರ್ ಗದ್ದಿಗೆ ಮಾಡೋದು. ಅಂದ್ರೆ ಅನುಷ್ಠಾನ ಮಾಡಾಕ ನಿರಂತರವಾದ ಸ್ಥಾನ ಬೇಕು ಮಠದಲ್ಲಿ ಇರ್ಲಿ ಅಂತ. ಅದ್ಭುತ ಇತಿಹಾಸವನ್ನು ಹೊಂದಿರುವಂತಹ ಮಠ. ಓಕೆ ಸುಕಾಶ್ ನಮ್ಮ ಪ್ಯಾಂಟ್ ಅಂದ್ರೆ ಸುಕಾಶ ಇಲ್ಲ ರೂಢಿ ಅದ ನಮ್ಮ ಹಿಂಗ ಹಿಂದ ಹತ್ತದನ್ರಿ ಹಿಂಗ. ಹಾ ಹಿಂಗಾದ್ರೆ ಈಸಿ ಹಂಗ ಹತ್ತ ಹತ್ತ. ಹಾ ಹಂಗ ಬಾಯಿಯಲ್ಲಿ 11 ಹಜಾರ ಅಲ್ಲಿ ಕಮತಿಗೆಲ್ಲಾಗೈತೆ ಅಂದಲ್ಲ ಅವರು ಇಲ್ಲಿ ಡೋಣಿ ಶಟ್ರ್ ತೆಗಿ ಶಟ್ರ್ ಶೂಟ್ ಮಾಡ್ತೀವಿ. ಇದು ರೀ ಇದು ಶಾಲಾ ಅಂತೇಳಿ ಅವ್ರು ಸ್ವಾಮೀಜಿಯವ್ರು ಇರುವಂತ ಸ್ಥಾನ. ನಮ್ಮ ಸ್ವಾಮೀಜಿಯವ್ರು ಈಗ ಬಂದ್ರೆ ಇಲ್ಲಿ ಇರುವಂತ ಇಲ್ಲಿರೋದು. ಇಲ್ಲಿ 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 ಭಕ್ತರು ಕುದುರುಡಾಕ ಇಲ್ಲೇ ಒಳಗ ಅವ್ರ ರೂಮ್ ವಿಶ್ರಾಂತಿ ಮಾಡಕ್ಕ ಇದು ಮಾಡಕ್ಕ ಅಭ್ಯಾಸ. ಸ್ಲೋ ಸ್ಲೋ. ಈಗ ಈಗ ಮೊನ್ನೆ ಬೇರೆ ಮನೆ ಅಲ್ಲಿ ಕಚ್ಚಿವಿ ಅಬ್ಸಾರ್ಗೆ ಹಾಕಂತ ಇಲ್ಲಿ ಬರ್ಸಿ. ಇದು ಬಾವಿ. ಈ ಬಾವಿಯಲ್ಲಿ ಅವರು ಒಮ್ಮೆ ಜಳಕ ಮಾಡಕತ್ತಿದ್ರು 11 ಕೂಡ 12 ಕೂಡ ನೀರು ಸ್ನಾನ ಮಾಡ್ತಿದ್ರಂತ. 11 ಅಜ್ಜ ಅವರು 12 ಕೂಡ ಅವರು
ತಾವೇ ಚಕ್ಕಿ ತಾವೇ ಹಾಕುವಂತಿದ್ದಂತ ಅಷ್ಟು ಬಲಾಢ್ಯವಾದ ಅಂತ ಇದ್ರು. ಅವಾಗ ಈ ದೋಣಿ ಬಾವಿ ದಂಡಿ ಮೇಗಿತ್ತು. ಇದ್ರಿ ಈ ದೋಣಿ ಬಾವಿ ದಂಡಿ ಮೇಗಿತ್ತು. ಬಾವಿ ದಂಡಿ ಮೇಗಿದ್ದಾಗ ಅವಾಗ ಇದನ್ನ ಈ ತೂತು ತೆರೆದಿಟ್ಟು ತೂತು ತೆರೆದಿಟ್ಟು ತುಂಬಿಸ್ಯಾರಂತ. ಓಹೋ ಇಲ್ಲಿ ಈ ತೂತ್ರಿ ಇನ್ ತೆರೆದಿಟ್ಟು ತುಂಬಿಸಿದ್ರು. ತೂತು ಅಂದ್ರೆ ಬಾವಿಯಲ್ಲಿ ಅಂದ್ರೆ ಮಳೆಗಾಲದಾಗ ನೀರು ಮೇಲೆ ಬಂದಿರ್ತೈತಿ ನಮ್ದು ಬಂದಿರ್ತೈತಿ ಮೇಲೆ ಬಂದಿರ್ತೈತಿ. ಅದನ್ನ ನೀರು ಜಗ್ಗಿ ಹಿಂಗ ಜಗ್ಗಿ ಗಡ್ಗಡಿ ಇರ್ತದ್ದು ಗಡ್ಗಡಿಲಿ ಹಿಂಗ ಜಗ್ಗಿ ಇದಕ್ಕೆ ಹಾಕಿ ಇದನ್ನ ತುಂಬಿಸ್ಯಾರಂತ. ಅದ್ಭುತ ಅಂದ್ರ ಬಡ ಬಡ ತುಂಬಿಸಿದ್ರಿ ಅಲ್ರಿ ನೀರು ತುಂಬಿ ತಗೊಳಗ ನೀರು ಹೋಗ್ಬಿಡ್ತು ಸರ್ ಅಷ್ಟು ವೇಗವಾಗಿ ತುಂಬಿಸೋದ ತುಂಬಿಸ್ಬೇಕಲ್ಲ. ಅದಕ್ಕೆ ಅವ್ರಿಗೆ ಬಹಳ ಬಲವಾಡ್ಯ ಸ್ವಾಮೀಜಿ ಅಂತ ಅವ್ರಿಗೆ ಈ ಬಾವಿ ಎಲ್ಲಿ ಐತ್ರಿ ಅದು ಇಲ್ಲ ಐತಿ ಒಳಗಡೆ ಇದು ಬಾವಿ ದಂಡಿ ಮೇಗ ಇತ್ತದ ಅವಾಗ ನಾವು ಅದನ್ನ ಗೊತ್ತಾಗ್ಲಿ ಅನ್ನೋದಕ್ಕ ಅಲ್ಲಿ ಅದನ್ನ ದೋಣಿ ಇಟ್ಟಿವಿ. ಇದು ಬಾವಿ ಓಹೋ ಇನ್ನೂ ಇದೇ ರೀ ಬಾವಿ. ಈ ಬಾವಿ ಈಗ ಈಗ ಮಳೆಗಾಲ ಅಲ್ಲಿ ಇಲ್ಲಲ್ಲ ಸ್ವಲ್ಪ ನೀರು ಒಳಗೆ ಹೋಗಿರ್ತೈತಿ. ಈಗ ಒಳಗೆ ಹೋಗಿರ್ತೈತಿ ಐತಿ ನೀರ್ ಐತಿ ನೀರ್ ಐತ್ರಿ ನೀರ್ ಐತಿ ನೀರ್ ಒಳಗೆ ಹೋಗಿರ್ತೈತಿ ಅಷ್ಟೇ. ಆದ್ರೆ ಇದನ್ನ ಏನ್ ಮಾಡಿದಪ್ಪ ಅಂತಂದ್ರ ಇಲ್ಲೇ ದಂಡಿಗೆ ಇರ್ತದ್ದು ಇಲ್ಲಿ ಇಲ್ಲಿ ಜಗ್ಗುದು ಗಡ್ಗಡಿ ಇರ್ತಾವ ಇಲ್ಲಿ ಮಗ್ಗಲ್ ಮಗ್ಗಲ್ ಹಿಂಗ ಮಗ್ಗಲ್ ಬಾಯಿ ದಂಡಿಗೆ ಇರ್ತದ ಹೌದ್ಬಿಟ್ರಿ. ಇದನ್ನ ಅವರು ನಮ್ಗತ್ತೆ ಕೊಡ ಬಿಡ್ತಿದ್ದಿಲ್ಲಂತ ನಾ ಮೂರ್ ಕೊಡ ನಾಲ್ಕು ಕೊಡ ಹಿಡಿಯುವಂತ ಹಂಡೆ ಅಥವಾ ಇದು ಅಂತ ಖಾಲಿ ಹಂಗ ಅವನ್ನ ಅವನ್ ಬಿಟ್ಟು ಜಗ್ಗಿ ತುಂಬಿಸ್ಯಾರ ಅಂತ ನಮ್ಗ ಅಜ್ಜವ್ರು ಹೇಳಿದ್ರು. ಯಾಕಂದ್ರೆ ಒಂದು ಕೊಡ ಹಾಕಿ ಮತ್ತೆ ಹೊಡೆದು ಕೊಡದೊಳಗ ಕೊಡಂಗ ಹೋಗ್ಬಿಡುತ್ತೆ. ಅದಕ್ಕೆ ಅಷ್ಟು ಬಲಾಢ್ಯ ಇದ್ರು ಅಂತ ಅವ್ರು. ಈಗ ನಾವು ಎರಡು ಒಂದು ಕೊಡ ಜಗ್ತೀವಿ ಅವ್ರು ನಾಲ್ಕು ಕೊಡ ಜಗ್ಗುವಂತ ಶಕ್ತಿ ಅವ್ರ ತಾಕಿತ್ತಂತ ಅದಕ್ಕೆ ಅದು ತುಂಬೈತಿ. ನಾವು ಕ್ವಶನ್ ಮಾಡಿದೀವಿ ಮತ್ತೆ ಹೆಂಗ್ರಿ ಅದು ಮತ್ತೆ ಇಷ್ಟು ನೀರು ಹೋಗುತ್ತೆ ಹೆಂಗ ಅದು ತುಂಬುತ್ತ ಅನ್ನೋ ಅವಾಗ ಅದು ಅದ್ರ ಹರ್ಕೊಂಡ್ ಹೋಗುದು ಒಂದ್ ಕೊಡ ಎರಡು ಕೊಡ ಹೋಗ್ರೊಳಗ ಒಂದ್ ಕೊಡದಷ್ಟರ ಉಳಿತಿದ್ವು ಅಲ್ಲಿ ಹಾಕಿದ್ದು ಹಿಂಗಾಗಿ ತುಂಬ ಜಗ್ಸ್ಯಾರ ಅಂತ ಹೇಳಿ ಅದ್ಭುತ ರೀ. ನೀವು ಮುಚ್ಚಿಲ್ಲ ಕಾಪಾಡ್ಕೊಂಡ್ ಬಂದಿರಿ. ನೀರ್ ಐತ್ರಿ ನೀರ್ ಐತ್ರಿ ನೀರ್ ಐತ್ರಿ ಮತ್ತೆ ಯಾರು ಬಂದಾರ ಹೋದವ್ರಿಗೆ ಇರ್ಲಿಪ್ಪ ಅಂತ ಒಂದ್ ಹಾಲ್ ಮಾಡ್ಕೊಂಡಂಗ್ ಮಾಡಿಗೆ ಜಳದ ಕಾರಣ ಅಂತವೆಲ್ಲ ಕಾರಣ ಬರ್ತಾರೆ ಅವ್ರಿಗೆ ಇರಾಕ ಒಂದು ವರ್ಷ ಆಗುತ್ತೆ. ಒಂದ್ ಒಂದ್ನೂರು ಮಂದಿ ನೂರ ಐವತ್ತು ಮಂದಿ ಕಮ್ಮಿ ಇದ್ರು ಅವರೆಲ್ಲ ತಮ್ಮ ಮಾಡ್ಕೊಂಡು ತಮ್ಮ ತಮ್ಮ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ತಾರ ಅಂತ ಮುಚ್ಚಿ ಬಂದಾರಿಗೆ ಒಂದ್ ಸ್ನಾನಕ್ಕೆ ಬೇಕಲ್ಲ ಸರ್ ಬೇಕಾರ ಮಠಕ್ಕೆ ಬಂದಾರಿಗೆ ಭಕ್ತರಿಗೆ ಏನು ಕಮ್ಮಿ ಇರಲ್ಲ ಇಷ್ಟೆಲ್ಲ ಐತ್ ನೋಡ್ರಿ. ಇಷ್ಟ ನಿಮ್ಗ್ರಿ ಎಷ್ಟು ಮಂದಿ ಮಕ್ಕಳು ರೀ? ನನಗ ಇಬ್ರು ಹೆಣ್ಮಕ್ಳು ಒಬ್ಬ ಗಂಡ ಮಗ ರೀ. ನಾವಿಬ್ರು ನಮ್ಮ ಅಣ್ಣೊಬ್ಬ ನಾನೊಬ್ಬ ನಮ್ಮ ಅಣ್ಣಾರಿಗೆ ಇಬ್ರು ಗಂಡ ಮಕ್ಕಳು ಒಬ್ಬೇಕು ಹೆಣ್ಮಗಳು ಮದುವೆ ಮಾಡಿಕೊಟ್ಟಿವಿ. ಇನ್ನೂ ಒಬ್ಬೇಕು ಮಗನಿಗೆ ಮಾಡೀನಿ ಇನ್ನೂ ಒಬ್ಬೇಕು ಮಾಡಿ ಕಲಿಯಾಕ ಮಂಗಳೂರಿಗೆ ಕಂಪ್ಯೂಟರ್ ಸೈನ್ಸ್ ಕಲಿತು ಮಗ ಎಮ್ ಎಸ್ ಸಿ ಮುಗಿಸ್ಯಾನ ರೀ ಈಗ ಪಿ ಎಚ್ ಡಿ ಮಾಡಕ್ಕೆ ಬೆಂಗಳೂರಿಗೆ ಬೆಂಗಳೂರಾಗ ಈ ಮಠದೆಲ್ಲ ನೀವು ಅವ್ರ ಇದ್ರೊಳಗನೆ ಏನೈತಿ ಹಿಂಗೆಲ್ಲ ಮಾಡ್ಕೊಂತ ಹೋಗೋದು. ಇನ್ನೊಬ್ರು ಬ್ರದರ್ ಅಲ್ಲಿ ಅವ್ರ ಅಪ್ಪಾಜಿ ಅಜ್ಜಾರ ಅಪ್ಪಾಜಿ ಅಲ್ಲಿರ್ತಾರೆ ಅವ್ರು ಇಲ್ಲಿಗೆ ತೀರ್ಕೊಂಡಾರ ಅವರು ನಮ್ಮ ಇಂಜಿನಿಯರು ಅವ್ರು ಅಲ್ಲ ಅಲ್ಲಿ ನೋಡ್ಕೊಂಡು ಅಲ್ಲಿ ಹೋಗ್ತಾರೆ ಇಲ್ಲಿ ಇಲ್ಲ ಪಾದಪೂಜೆ ದಂಪತಿಗಳ ಪಾದಪೂಜೆ ಮಾಡ್ತಾರೆ ಎಲ್ಲ ಎಲ್ಲಿ ಕಟ್ಟಡದಾಗಿರೋದ್ರಲ್ಲಿ ಬರೀ ಪೆಂಡಾಲ್ ಹೊಡೆದು ಮಂಟಪ ಪೂಜೆ ಮಾಡಿರ್ತಾರೆ. ಆದ್ರೆ ನಮ್ಮ ಕೋಟೆಕಲ್ಲ ಮಠದಲ್ಲಿ ಮಾತ್ರ ಇಲ್ಲ ಪೌಳಿ ಫುಲ್ ಮಂಟಪ 63 ಮಂಟಪ 63 ಮಂಟಪ ಅಂದ್ರೆ ಹೌದು ಸುತ್ತಲೂ ಅದಾವ. ಹ್ಞೂ ರೀ ಇದು 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 ರೀ ಸಭಾಮಂಟಪ ಸಭಾಮಂಟಪ ಕೀರ್ತನ ಪುರಾಣ ಪುರಾಣ ಇಲ್ಲೇ ಆಗುತ್ತೆ ಪ್ರತಿ ವರ್ಷ ಪುರಾಣ ಪುರಾಣ ಇಲ್ಲೇ ಆಗತ್ತೆ. ಹ್ಮ್ 113 ವರ್ಷ ಆತ್ರಿ ಒಂದ್ ವರ್ಷ ಬಿಟ್ಟಿಲ್ಲ
ಪ್ರತಿ ವರ್ಷ ಪುರಾಣ ಪ್ರತಿ ಯಾವಾಗ ಪುರಾಣ ಚಲೋ ಆಯ್ತು, ಪುರಾಣ ಚಲೋ ಆಗಿಂದ ಮೊನ್ನೆ ನಡಬರಕ್ಕೆ ಇದು ಬಂತು, ಏನಪ್ಪ ಕರೋನಾ, ಕರೋನಾ ಬಂತಂದ್ರೆ ಮುಗ್ಸುದ್ ಬೇಡಪ್ಪ ಅಂತಂದ್ ಹನ್ನೊಂದು ದಿವಸ ರೇ ಯಾರು ಬರ್ಲಿಕ್ ಬಂದು ನಾವ್ ಇದು ಮಾಡ್ಬೇಕಪ್ಪ ಅಂತೇಳಿ ಮಾಡ್ಕೊಂತ ಬಂದಂತ ಅದನ್ನ ಮಾಡಬಾರ್ದು ಅಂತ ಪದ್ಧತಿ ನಿವಾರಣೆ ಮಾಡ್ಕೊಂತ ಬಂದಿವ್ರಿ. ಈಗ ನೀವು ತಿಳುವಳಿಕೆ ಬರೋಕಿಂತ ಮುಂಚೆ ಹೆಂಗೈತೇನ್ರಿ ಬ್ಯಾತ್ ಕಟ್ಸಿದ್ರೆ 84 ಆಗೈತ್ರಿ ಈ ಮಂಡಪ ಪೂಜೆ ಅದ್ ಗೊತ್ತೈತ್ರಿ. ಮೊದಲಿನ ಸ್ವಾಮೀಜಿಯವ್ರು ಇದನ್ನ ಮಾಡ್ಬೇಕಂತೇಳಿ ತಳಹದಿ ಹಾಕಿದ್ರಂತ ಹನ್ನೊಂದನೇ ಅಜ್ಜವರು ಮಹೇಂದ್ರಿ ಬಾಯಿ ತುಂಬಿಸಿದ್ರಂತ ಆ ಅಜ್ಜವರು ತಳಹದಿ ಹಾಕಿದ್ರಂತ ಅದನ್ನ ಇವ್ರು 12 ಅಜ್ಜವರು ಪೂರ್ತಿ ಮಾಡಿದ್ರು. ಅದನ್ನ ಪೂರ್ತಿ ಮಾಡಿ 11-12 ತಿಂಗಳಾಗಿತ್ತು ಲಿಂಗೈಕ್ಯರು 84 ಫೆಬ್ರವರಿಯಾಗ ಮಂಟಪ ಪೂಜೆ ಆಗೈತ್ರಿ, 17 ಅವರು ಲಿಂಗೈಕ್ಯರು. ಈಗ ಮ್ಯಾಗ ಊರೈತ್ರಿ ಹಂಗಾರ ಬಿದ್ದಾವ್ರಿ ಅದಾವ್ರಿ ಆದ್ರ ಪಾಯಾಗಿ ಎಲ್ಲ ಅದಾವ ಸದರ್ ಕಟ್ಟಿ ಐತಿ ದಿವಸ ಇರಲ್ಲ ಸದರ್ ಅಂತಾರೆ ಸದರ್ ಕಟ್ಟಿ ಎಲ್ಲ ಅದಾವ್ರಿ ಮ್ಯಾಗ ಎಲ್ಲ ಬೈಲ್ ಚಲೋ ಐತ್ರಿ ಊರ ಐತಿ. ಗುಳೆ ಕುಂಟುನು ಅಲ್ಲೇ ಐತಂತಾರ್ರಿ ಮ್ಯಾಗ ಇಲ್ಲಿ ಗುಳೆ ಕಟ್ಕೊಂಡ್ ಹೋಗಿ ತಳಕ್ ಹೋಗಿಂದ ಗುಳೆ ಕಟ್ಕೊಂಡ್ ಗುಳೆ ಗುಡ್ಡ ಆಗೈತಿ. ಓಹೋ ಹಿಂಗನ್ರಿ ಇದು ಗುಳಿ ಗುಡ್ಡ ಗುಳೆ ಹೋದ್ರು ಅಂತ ಅಂತಾರೆ ಗುಳೆ ಗುಳಿ ಗುಡ್ಡ ಗುಳೆ ಗುಡ್ಡ ಅದು ಗುಳೆದ ಗುಡ್ಡ ಅಲ್ಲ ಅಂತಂದ್ರೆ ಗುಳೆ ಕಟ್ಟೊಂದ್ ಹೋಯ್ತು ಗುಳೆದ ಗುಡ್ಡ ಗುಳೆ ಗುಡ್ಡ ಐತಿ ಅಚ್ಚ ಕಡೆ ಪರ್ವತ ಐತಿ ಈಚೆ ಕಡೆ ಪರ್ವತ ಐತಿ ಅಚ್ಚ ಕಡೆ ಹರದೊಳ್ಳಿ ಅಂತ ಅದು ಒಂದು ಊರು ಹರದೊಳ್ಳಿ ಹಳದೂರ್ ಅಂತಾರಲ್ಲ ಅದನ್ನ ಹಳದೂರ್ ಅಲ್ಲ ಹರದೊಳ್ಳಿ 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 ಊರ ಅದು ಗುಳೆದ ಗುಡ್ಡ ಇಲ್ಲಿದು ನಮ್ದು ಎಲ್ತನ ಐತಪ್ಪ ಅಂತಂದ್ರೆ ನಿಮ್ಗೆ ಗುಳೆ ಗುಡ್ಡದಾಗ ಚೌವಜರ್ ಅಂತ ಬರುತ್ತೆ ಚೌಬಾಜರ್ ತನ ಇಲ್ಲಿ ಕೋಟೆಕಲ್ ಆಸ್ತಿ ಈಚೆ ಕಡೆ ಹೆಂಗ್ ಬಂದ್ರೆ ಹಶ್ಕುಲ್ ಗಿಶ್ಕುಲ್ ಅದಾವಲ್ಲ ಪರ್ವತಿ ಆಸ್ತಿ ಈ ಹಾದಿಬಸವನ ಗುಡಿ ಒಂದು ಹಶ್ಕುಲು ಇಲ್ಲ ಸರ್ಕಾರ ದವಾಖಾನೆ ಇವೆಲ್ಲದಲ್ಲ ಪರ್ವತಿ ಆಸ್ತಿ ಅದು ಇದು ಗುಳೆ ಕಟ್ಕೊಂಡ್ ಹೋಗಿದ್ದು ಗುಳೆದ ಗುಡ್ಡ ಗುಳೆದ ಗುಡ್ಡ ಗುಳೆದ ಗುಡ್ಡ ಅಂತ ಗುಳೆ ಗುಡ್ಡದ್ದು ಇಲ್ಲ ಇಕ್ಕಿ ಗುಳೆ ಗುಡ್ಡ.